ವೀಕ್ಷಕರೇ, ಇದು ಇನ್ನೆಲ್ಲೂ ಇರದ ಅತ್ಯಂತ ವಿಶೇಷವಾದ ಮಾಹಿತಿ, ಅತಿ ವಿರಳ ಕಥಾ ಕುತೂಹಲ. ಪುರಾಣ ಪುಣ್ಯ ಕಥೆಗಳ ಕುತೂಹಲಿಗಳಾಗಿರೋ ನಿಮ್ಮಂಥ ದೈವಭಕ್ತ ವೀಕ್ಷಕರಿಗೆ ಅಂತಾನೆ ಹೊತ್ತು ತಂದಿರುವ ಕಲ್ಕಿ ಅವತಾರದ ಅತ್ಯಂತ ವಿಶೇಷವಾದ ಸಂಗತಿ. ಸಾಮಾನ್ಯವಾಗಿ ನೀವೆಲ್ಲ ಕಲ್ಕಿ ಅವತಾರದ ಕುರಿತು ಅಷ್ಟಿಷ್ಟು ಮಾಹಿತಿ ಪಡ್ಕೊಂಡಿರ್ತೀರಾ, ಓದಿರ್ತೀರಾ. ಶಂಭಲ, ಕಲ್ಕಿ, ಖಡ್ಗ, ಕುದುರೆ ಇದೆಲ್ಲದರ ಬಗ್ಗೆಯೂ ತಿಳ್ಕೊಂಡಿರಬಹುದು. ಆದರೆ ಕಲ್ಕಿ ಅವತಾರದಲ್ಲಿ ಕಲ್ಕಿಯ ಗುರು ಯಾರು, ಪ್ರತಿ ಅವತಾರದಂತೆ ಈ ಅವತಾರದಲ್ಲೂ ಕೂಡ ಲಕ್ಷ್ಮೀದೇವಿ ಹೇಗೆ ನಾರಾಯಣನನ್ನು ಸೇರ್ತಾಳೆ, ಈ ದೇವ ಪರಿಣಯದಲ್ಲಿ ಪಾರ್ವತಿ ಪರಮೇಶ್ವರರ ಪಾತ್ರ ಏನು, ಕಲ್ಕಿಯನ್ನು ಸೇರಲೇಬೇಕನ್ನುವ ಹಂಬಲದಲ್ಲಿ ಲಕ್ಷ್ಮೀದೇವಿಗೆ ಸಿಕ್ಕ ವರವೇ ಹೇಗೆ ಶಾಪವಾಗಿ ಪರಿಣಮಿಸಿ ಜಗನ್ಮಾತೆಯನ್ನೇ ಕಾಡುತ್ತೆ, ಮುಂದೆ ಈ ಶಾಪದಿಂದ ಹೇಗೆ ಮುಕ್ತಳಾಗಿ ಭಗವಂತನನ್ನು ಸೇರ್ಕೊಳ್ತಾಳೆ, ಹೀಗೆ ಕಲ್ಕಿ ಅವತಾರದ ಕುರಿತು ಇರುವ ಹತ್ತು ಹಲವು ವಿಶೇಷತೆಗಳನ್ನ ತಿಳಿಸ್ಕೊಡ್ತೀವಿ ಈ ವಿಶೇಷ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನು ಡಂಗುರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಒತ್ತಿ. ಕಲಿಪುರುಷನ ಅಟ್ಟಹಾಸ ಮೇರೆ ಮೀರಿರುತ್ತೆ, ಧರೆಯ ಪಾಪದ ಭಾರ ಮಿತಿ ಮೀರಿ ಇನ್ನು ಭರಿಸಲಸಾಧ್ಯ ಅಂದಾಗ ಧರಣಿ ದೇವಿ ಸಮಸ್ತ ದೇವತೆಗಳ ಜೊತೆ ಹರಿಯ ಸನ್ನಿಧಾನಕ್ಕೆ ತೆರಳ್ತಾಳೆ. ಭಗವಂತ ಇನ್ನಾಗದು, ಕೂಡಲೇ ನಿನ್ನ ಅವತಾರ ಆಗಲೇಬೇಕು, ಭೂಮಿ ಭಾರ ಇಳಿಸಲೇಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾರೆ. ಪ್ರಸನ್ನ ಚಿತ್ತ ಪದ್ಮನಾಭ ತಥಾಸ್ತು ಅಂದ್ಬಿಡ್ತಾನೆ. ಧರೆಯ ಮೇಲಿನ ಶಂಭಾಲ ಅನ್ನೋ ಜಾಗದಲ್ಲಿ ವಿಷ್ಣು ಯಶು ಮತ್ತು ಸುಮತಿ ದಂಪತಿಗೆ ವರಪುತ್ರನಾಗಿ ಜನಿಸ್ತೇನೆ, ನಿಮ್ಮ ಕೋರಿಕೆ ಮನ್ನಿಸಿದ್ದೇನೆ ಅಂತ ಹೇಳ್ತಾನೆ. ವೈಕುಂಠದಿಂದ ಕೆಳಗೆ ಬರುವ ನೀನು ಮಾನವನಾಗಿ ಜನಿಸ್ತಾ ಇದ್ದೀಯಾ, ನಿನ್ನ ಅವತಾರದ ಗುರುತನ್ನು ಹೇಗೆ ಪತ್ತೆ ಹಚ್ಚುತ್ತೀಯಾ ಪ್ರಭು ಅಂತ ಕೇಳ್ತಾರೆ ದೇವತೆಗಳು. ಇದಕ್ಕೆ ಪ್ರತಿಯಾಗಿ ಉತ್ತರಿಸಿದ ಜಗನ್ನಾಥ, ಅಷ್ಟೊಂದು ಚಿಂತೆ ಯಾಕೆ, ನನ್ನನ್ನು ನಾನು ಅರ್ಥ ಮಾಡ್ಕೊಂಡಿಲ್ವಾ, ಈ ಕೆಲಸಕ್ಕಾಗಿ ಯುಗಾವತಾರದ ಸ್ಮರಣೆ ತರಲೆಂದೇ ನನಗಾಗಿ ನಾನೇ ಅಲ್ಲಿರ್ತೀನಿ ಅಂತ ನಸು ನಗುತ್ತಾನೆ ನಾರಾಯಣ. ಇಷ್ಟು ಮಾತಾಗುವಷ್ಟು ಹೊತ್ತಿಗೆ ಲಕ್ಷ್ಮೀದೇವಿಯ ಸಂಕಟ ಶುರುವಾಗ್ಬಿಟ್ಟಿರುತ್ತೆ. ಪ್ರಭು, ನನ್ನ ಕಥೆಯೇನು, ದ್ವಾಪರದಲ್ಲಿ ನನ್ನ ಪರಿಪಾಟಲು ನೋಡೇ ಇದ್ದೀರಿ, ರುಕ್ಮಿಣಿಯಾಗಿ ನಿಮ್ಮನ್ನು ಸೇರೋದಕ್ಕೆ ಪಡಬಾರದ ಪಾಡುಪಟ್ಟಿದ್ದೀನಿ, ದ್ವಾಪರ ಮತ್ತು ಕಲಿಯುಗದ ಮಧ್ಯಂತರದಲ್ಲಿ ನಿಮ್ಮನ್ನು ಬಿಟ್ಟಿರೋದಕ್ಕಾಗದೆ ನೀವು ವೆಂಕಟೇಶ್ವರನಾಗಿ ಧರೆಗಿಳಿಯುವ ಮುನ್ನವೇ ನಾನು ವೈಕುಂಠದಿಂದ ಸಿಟ್ಟು ಮಾಡ್ಕೊಂಡು ಹೋದೆ, ಎಲ್ಲವೂ ನಿಮ್ಮ ಲೀಲೆ, ಈಗ ಕಲಿಯುಗದ ಕಲ್ಕಿ ಅವತಾರದಲ್ಲಿ ನನ್ನ ಕಥೆ ಏನು, ಜೊತೆ ಏನು, ನಿಮ್ಮನ್ನು ನಾನು ಸೇರೋದಾದರೂ ಹೇಗೆ ಹೇಗೆ ಅಂತ ಕೇಳ್ತಾಳೆ ಮಾತೆ ಲಕ್ಷ್ಮಿ. ದೇವಿ, ನೀನು ಸಿಂಹಳ ದೇಶದಲ್ಲಿ ರಾಜಕುಮಾರಿಯಾಗಿ ಪದ್ಮಾವತಿ ಅನ್ನೋ ಹೆಸರಲ್ಲಿ ಹುಟ್ಟುತ್ತೀಯ, ಪರಮೇಶ್ವರನಿಂದ ನಿನಗೊಂದು ವರದಾನ ಆಗಿರುತ್ತೆ, ಆ ವರವೇ ಮುಂದೆ ನಿನಗೆ ಶಾಪನೂ ಆಗುತ್ತೆ, ಆದರೆ ಆ ಶಾಪವೇ ಮತ್ತೆ ವರವಾಗುತ್ತೆ ಅನ್ನುವ ಅಭಯ ಕೊಡ್ತಾನೆ ಪದ್ಮಾವತಿಯ ಪತಿ. ಲಕ್ಷ್ಮೀದೇವಿಯ ಸಂದೇಹ ಪರಿಹಾರ ಆಗ್ತಾ ಇದ್ದ ಹಾಗೆ ಭೂಮಾತೆ ಗರುಡನ ಪ್ರಶ್ನೆಗಳು, ನಮ್ಮನ್ನು ಜೊತೆಯಾಗಿಸ್ಕೋ ಪ್ರಭು ಅಂತ ಕೇಳಿದ ಅವರಿಗೂ ಕೂಡ ಜೊತೆಗಿರುವ ಅಭಯ ಕೊಡ್ತಾನೆ. ಇಷ್ಟೆಲ್ಲ ಆದಮೇಲೆ ವೈಶಾಖ ಶುಕ್ಲ ದ್ವಾದಶಿಯ ದಿವಸ ಕಲ್ಕಿ ಭಗವಾನ್ ಜನನ ಆಗುತ್ತೆ. ಇದೇ ದಿನ ಕಲ್ಕಿ ಜಯಂತಿ ಕೂಡ ಇರೋದು. ಶಂಭಲದಲ್ಲಿ ಕಲ್ಕಿ ಹುಟ್ಟಿದ ದಿನ ಪ್ರಕೃತಿ ಪುಣಕಗೊಂಡು ಇಡೀ ವಾತಾವರಣವೇ ಆಹ್ಲಾದವಾಗುತ್ತೆ. ಅವತಾರ ಪುರುಷನ ಆಗಮನಕ್ಕೆ ಸಮಸ್ತ ಸೃಷ್ಟಿಯೇ ಸಂತಸಗೊಂಡಿರುತ್ತೆ. ದೇವತೆಗಳಿಂದ ಪುಷ್ಪವೃಷ್ಟಿಯಾಗಿ ದೇವದುಂದುವಿಗಳು ಮೊಳುತ್ತವೆ. ಸಾವಿತ್ರಿ ದೇವಿ ಶಂಭಳಕ್ಕೆ ಬಂದು ಗಂಗೆಯ ಮೂಲಕ ಸ್ವಾಮಿಗೆ ಮೊದಲ ಸ್ನಾನವನ್ನು ಮಾಡಿಸ್ತಾಳೆ. ಚತುರ್ಭುಜ ಧಾರಿಯಾಗಿಯೇ ಜನಿಸ್ತಾನೆ ಸ್ವಾಮಿ ಕಲ್ಕಿ. ತಂದೆ ತಾಯಿಗೆ ಆಶ್ಚರ್ಯನೋ ಆಶ್ಚರ್ಯ, ಇದೇನಪ್ಪ ಅಂತ ಪೋಷಕರು ಗಾಬರಿಯಾಗೋ ಹೊತ್ತಿಗೆಲ್ಲ ಬ್ರಹ್ಮಲೋಕದಿಂದ ಒಂದು ಸಂದೇಶ ಬರುತ್ತೆ. ಅವತಾರ ಫಲಗಳು ಗೋಚರವಾಗೋದಕ್ಕೆ ನಿರ್ದಿಷ್ಟ ಸಮಯ ಇರುತ್ತೆ, ಅದಕ್ಕಿಂತ ಮೊದಲು ಬ್ರಹ್ಮ ರಹಸ್ಯಗಳು ಹೊರಬೀಳುವಂತಿಲ್ಲ. ಈ ಕಾರಣಕ್ಕೆ ಅಲ್ಲವೇ ಕೃಷ್ಣನಂತಹ ಕೃಷ್ಣನೂ ಕೂಡ ಗೊಲ್ಲರ ಹಟ್ಟಿಯಲ್ಲಿ ಬೆಳೆದಿದ್ದು. ಇದೇ ಸೂತ್ರ ಕಲ್ಕಿ ಅವತಾರದಲ್ಲೂ ಕೂಡ ಇದೆ. ಆದರೆ ಚತುರ್ಭುಜಧಾರಿಯಾಗಿ ಹುಟ್ಟಿರುವಂಥ ಶ್ರೀಮನ್ನಾರಾಯಣನ ಅವತಾರ ಮೊದಲೇ ಜಗತ್ತಿಗೆ ಬಹಿರಂಗ ಆಗಬಾರದು ಅನ್ನೋ ಕಾರಣಕ್ಕೆ ಕೂಡಲೇ ಬ್ರಹ್ಮ ಸಂದೇಶ ವಾಹಕನನ್ನು ಕಳುಹಿಸ್ತಾನೆ. ಸ್ವಾಮಿ, ನಾಲ್ಕು ಕೈಗಳೇಕೆ, ಎರಡೇ ಸಾಕಲ್ಲವೇ ನಿನ್ನ ಲೀಲೆಗೆ ಅಂತ ಶ್ರೀಹರಿಗಷ್ಟೇ ಕೇಳುವಂತೆ ಹೇಳ್ತಾನೆ. ಕೂಡಲೇ ಕಲ್ಕಿಯ ಎರಡು ಕೈಗಳು ಅದೃಶ್ಯವಾಗ್ತವೆ. ತಂದೆ ತಾಯಿಗೆ ಮತ್ತೆ ಆಶ್ಚರ್ಯ, ಅರೆ ಈಗಷ್ಟೇ ನಾಲ್ಕು ಕೈಗಳಿದ್ವಲ್ಲ, ಇದೇನಾಯ್ತು ಎರಡೇ ಕೈಗಳು, ಬಹುಶಃ ಇದೇನು ನಮ್ಮ ಭ್ರಮೆ ಇರಬೇಕು ಅಂತ ಸುಮ್ಮನಾಗ್ತಾರೆ. ಕಲ್ಕಿ ಜನನದ ವಿಷಯ ತಿಳಿದ ಅಶ್ವತ್ಥಾಮ, ಪರಶುರಾಮ, ಕೃಪಾಚಾರ್ಯ
ಹೀಗೆ ಭೂಮಿ ಮೇಲೆ ಈಗಲೂ ಇದ್ದಾರೆ ಎನ್ನಲಾದ ಚಿರಂಜೀವಿಗಳೆಲ್ಲ ಭಿಕ್ಷುಕರ ರೂಪದಲ್ಲಿ ಬಂದು ಮಗುವಿನ ದರ್ಶನ ಮಾಡ್ತಾರೆ. ಮನೆಗೆ ಬಂದ ಮಹರ್ಷಿಗಳು ಮಗುವಿಗೆ ಕಲ್ಕಿ ಅನ್ನೋ ಹೆಸರನ್ನ ಇಡ್ತಾರೆ. ಕಲಿ ಅಂದ್ರೆ ಪಾಪ, ಇಂತಹ ಕಲಿಯ ಸಂಹಾರಕನೇ ಕಲ್ಕಿ ಅನ್ನೋದು ಈ ಹೆಸರಿನ ಅರ್ಥ. ಮುಂದೆ ಕಲ್ಕಿ ದೊಡ್ಡವನಾದ ಮೇಲೆ ಉಪನಯನ ಸಮಾರಂಭ, ಉಪನಯನವಾದ ಮೇಲೆ ವಿದ್ಯಾಭ್ಯಾಸಕ್ಕಾಗಿ ಗುರುವನ್ನ ಅರಸುತ್ತಾ ಹೊರಟ ಬಾಲಕ. ಹೀಗೆ ಅಲಿತಾ ಅಲಿತಾ ಮಹೇಂದ್ರ ಪರ್ವತದ ಬಳಿ ಬಂದಾಗ ಎದುರಾದವರು ಪರಶುರಾಮ. ಗುರು ಪರಶುರಾಮರ ಗರಡಿಯಲ್ಲಿ ಸಕಲ ವಿದ್ಯೆಗಳನ್ನು ಕಲಿಯೋದಕ್ಕೆ ಶುರು ಮಾಡ್ತಾನೆ. ವಿದ್ಯಾಭ್ಯಾಸ ಮುಗಿತು, ಬೆಳೆದು ದೊಡ್ಡವನಾದ ಕಲ್ಕಿ ಪರಶುರಾಮರ ಬಳಿ ವಿನಮ್ರವಾಗಿ ನಿಂತು, ಗುರುಗಳೇ, ಗುರುದಕ್ಷಿಣೆಯಾಗಿ ಏನನ್ನ ಕೊಡಲಿ ಅಂತ ಕೇಳ್ತಾನೆ. ನಸುನಕ್ಕ ಪರಶುರಾಮರು, ಅಯ್ಯೋ ಭಗವಂತ, ನೀನು ಧರ್ಮ ರಕ್ಷಣೆಗೋಸ್ಕರ ಅವತರಿಸಿರೋ ಶ್ರೀಮನ್ನಾರಾಯಣನ ಅಂಶ ಧರಣಿಯಲ್ಲಿ ಅಧರ್ಮ ಮೇರೆ ಮೀರಿದೆ, ಕಲಿಪುರುಷನ ಅಟ್ಟಹಾಸ ವಿಪರೀತವಾಗಿದೆ, ಅವನನ್ನು ಸಂಹರಿಸಿ ಧರ್ಮಸ್ಥಾಪನೆ ಮಾಡು, ಇದುವೇ ನೀನು ನನಗೆ ಕೊಡಬಲ್ಲ ಗುರುಕಾಣಿಕೆ ಅಂತ ಹೇಳ್ತಾರೆ. ನಾನು ಭಗವಂತನೇ ಎಂದು ಚಕಿತಗೊಳ್ತಾನೆ ಕಲ್ಕಿ. ಹೌದು ಸ್ವಾಮಿ, ನಾನು ನಿನ್ನ ಪ್ರತಿರೂಪವೇ, ವರಸಂಜಾತರಾದ ನಿನ್ನ ತಂದೆ ತಾಯಿ ನಿನ್ನ ಬಾಲ್ಯದ ಆನಂದ ಅನುಭವಿಸ್ತೀನಿ ಅಂತ ಈ ಸತ್ಯವನ್ನು ನಿನ್ನಿಂದ ಮರೆಮಾಚಲಾಗಿತ್ತು. ಇದೆಲ್ಲವೂ ನಿನ್ನದೇ ಮಾಯೆ, ನಿನ್ನದೇ ಲೀಲೆಯಷ್ಟೇ. ಈಗ ಅವತಾರದ ಫಲ ಕೊಡುವಂಥ ಕ್ಷಣ ಬಂದಿದೆ. ಹೀಗಾಗಿ ನಿನಗೆ ನಾನು ಆ ಸತ್ಯವನ್ನು ನೆನಪು ಮಾಡಿಕೊಡ್ತಾ ಇದ್ದೀನಿ. ನಾನು ನಿಮಿತ್ತ ಮಾತ್ರ, ಇದು ಕೂಡ ನಿನ್ನದೇ ಲೀಲೆ ಅಂತಾರೆ ಪರಶುರಾಮ. ಇಷ್ಟಲ್ಲದೆ ಮುಂದಿನ ದಾರಿಯ ಬಗ್ಗೆಯೂ ಸೂಚಿಸಿ ಪರಮೇಶ್ವರನ ಕುರಿತು ಒಂದು ತಪಸ್ಸು ಮಾಡೋದಕ್ಕೆ ಸೂಚಿಸ್ತಾರೆ ಕಲ್ಕಿಗೆ. ಪರಶುರಾಮರ ಮಾತಿನಂತೆ ಪಾರ್ವತಿ ಪರಮೇಶ್ವರರ ಕುರಿತು ಸುದೀರ್ಘ ತಪಸ್ಸು ಮಾಡ್ತಾನೆ ಕಲ್ಕಿ. ಪ್ರಸನ್ನರಾಗಿ ಪ್ರತ್ಯಕ್ಷರಾಗುವ ದೈವ ದಂಪತಿ ಕಲ್ಕಿಯ ಉದ್ದೇಶವನ್ನು ಅರಿತು ಗರುಡನ ಅಂಶ ಇರುವ ಒಂದು ಅಪ್ಪಟ ಶ್ವೇತ ಕುದುರೆಯನ್ನು ವರವಾಗಿ ಕೊಡ್ತಾರೆ. ಇದರೊಂದಿಗೆ ವೈಕುಂಠದಿಂದ ಧರೆಗಿಳಿಯುವಾಗ ಗರುಡದೇವ ಕೇಳಿಕೊಂಡಿದ್ದ ಸಾಂಗತ್ಯದ ವರ ಕೂಡ ಪೂರ್ಣ ಆಗುತ್ತೆ. ಗರುಡನ ಅಂಶದಿಂದಲೇ ಹುಟ್ಟಿದ್ರಿಂದ ಕುದುರೆಗೆ ಗರುಡ ಅಂತ ಹೆಸರು. ಇದಾದ ಮೇಲೆ ಅತ್ಯಂತ ತೀಕ್ಷ್ಣವಾದ, ಆದರೆ ಅಷ್ಟೇ ತೂಕದ ಒಂದು ಖಡ್ಗವನ್ನು ವರವಾಗಿ ಕರುಣಿಸಿದ ಪರಮೇಶ್ವರ. ಆ ಖಡ್ಗ ಎಂತಹ ಭಾರದ್ದು ಅಂದರೆ ಭೂಮಿಯ ತೂಕದ್ದು. ಭೂಮಿ ಮೇಲಿನ ಪಾಪದ ಭಾರವನ್ನು ಇಳಿಸೋದಕ್ಕೆ ಇಂಥದ್ದೊಂದು ತೂಕದ ಖಡ್ಗ ಬೇಕು ಅಂತ ಕೊಟ್ಟ ಭಗವಂತ. ಇದರ ಜೊತೆಗೆ ಇನ್ನೂ ಒಂದು ವಿಶೇಷ ಉಡುಗೊರೆ ಕೊಟ್ಟ ಪರಮೇಶ್ವರ, ಅದುವೇ ಮಾತನಾಡುವ ಗಿಳಿ. ಖಡ್ಗ ಕುದುರೆ ಸರಿ, ಆದರೆ ಈ ಗಿಳಿ ತಗೊಂಡು ನಾನೇನು ಮಾಡಲಿ ಅಂತ ಕೇಳ್ತಾನೆ ಕಲ್ಕಿ. ನಸುನಕ್ಕ ಪರಮೇಶ್ವರ, ಮುಂದೆ ನಿನಗೆ ಅರ್ಥ ಆಗತ್ತೆ ಈ ಗಿಳಿಯ ಮಹತ್ವ ಅಂತ ಹೇಳಿ ಹರಸ್ತಾನೆ. ವಿದ್ಯಾಭ್ಯಾಸ ತಪಸ್ಸು ಮುಗಿಸಿದ ಸ್ವಾಮಿ ಶಂಬಲಕ್ಕೆ ವಾಪಸ್ಸಾದ. ಇತ್ತ ಸ್ವಾಮಿ ಯೌವನಾವಸ್ಥೆಗೆ ಬರೋ ವೇಳೆಗೆಲ್ಲ ಅತ್ತ ಕೊಟ್ಟ ಮಾತಿನಂತೆ ಲಕ್ಷ್ಮೀದೇವಿಯ ಜನನವೂ ಆಗಿತ್ತು. ಸರ್ವಾಂಗ ಸುಂದರಿ, ಪರಮ ಮನೋಹರಿ ರೂಪದಲ್ಲಿ ಬೃಹದ್ರಥ ಮತ್ತು ಕೌಮುದಿ ದಂಪತಿಯ ಮಗಳಾಗಿ ಸಿಂಹಳ ದೇಶದಲ್ಲಿ ಹುಟ್ಟಿದಳು ಜಗನ್ಮಾತೆ. ಸಾಕ್ಷಾತ್ ಮಹಾಲಕ್ಷ್ಮಿಯ ಧಾರೆಗಿಳಿದ ಮೇಲೆ ಆ ರೂಪಕ್ಕೆ ಎಡೆಯುಂಟೆ. ಅಂದಹಾಗೆ ಲಕ್ಷ್ಮಿ ವರ ಪ್ರಸನ್ನರಾದ ಈ ಪೋಷಕರು ಮಾತ್ರ ಕಲಿಯುಗದಲ್ಲೂ ಕಲಿಯ ಪ್ರಭಾವಕ್ಕೆ ಒಳಗಾಗದೆ ಕೃತಯುಗದಂತೆಯೇ ಧರ್ಮಾರ್ಥರಾಗಿ ಬದುಕ್ತಾ ಇದ್ರು. ಮಹಾಲಕ್ಷ್ಮಿಯೇ ಮಗಳಾಗಬೇಕು ಅಂದರೆ ಅದು ಅಂಥದ್ದೇ ಮನೆಯಾಗಿರಬೇಕಲ್ವ? ಧರ್ಮ ಕರ್ಮಗಳ ಅಪರಾವತಾರದ ನೆಲೆಯಂತಿತ್ತು ಪದ್ಮಾವತಿ ಹುಟ್ಟಿದ ಮನೆ. ಇಲ್ಲಿ ಹುಟ್ಟಿ ಬೆಳೆದು ದೊಡ್ಡವಳಾದ ಲಕ್ಷ್ಮೀದೇವಿಗೆ ಒಂದೇ ಜಪ, ನಾನು ಭಗವಂತ ಶ್ರೀಮನ್ನಾರಾಯಣನಿಗೆ ಹೆಂಡತಿಯಾಗಬೇಕು ಅಂತ. ಸಹಜ ತಾನೆ, ಲಕ್ಷ್ಮೀದೇವಿ ಅವತಾರದ ರಹಸ್ಯದ ಅರಿವಿದ್ದ ಮಹರ್ಷಿಗಳು ಒಂದು ಸಲ ಅವರ ಮನೆಗೆ ಬಂದು ಸಮಯೋಚಿತವಾಗಿ ಪಾರ್ವತಿ ಪರಮೇಶ್ವರರ ಕುರಿತು ತಪಸ್ಸು ಮಾಡುವಂತೆ ಸೂಚನೆ ಕೊಟ್ಟಿರ್ತಾರೆ. ನೀನು ಈ ತಪಸ್ಸು ಮಾಡಿದರೆ ಸಾಕ್ಷಾತ್ ಭಗವಂತನೇ ನಿನ್ನಿಚ್ಛೆಯಂತೆ ನಿನ್ನ ಕೈ ಹಿಡಿತಾನೆ ಅಂತ ಸೂಚಿಸ್ತಾರೆ. ಮಹರ್ಷಿಗಳ ಮಾತಿನಂತೆ ಲಕ್ಷ್ಮಿ ಅವತಾರ ಅಂಶವಾದ ಪದ್ಮಾವತಿ ಪಾರ್ವತಿ ಪರಮೇಶ್ವರರ ಕುರಿತು ತಪಸ್ಸನ್ನು ಮಾಡ್ತಾಳೆ. ಪದ್ಮಾವತಿ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರ ಪ್ರತ್ಯಕ್ಷ ಆಗ್ತಾನೆ. ಮನೋಭಿಲಾಷೆ ಅರಿತಿದ್ದ ಪರಮೇಶ್ವರ, ಪದ್ಮಾವತಿ ನಿನ್ನಿಚ್ಛೆಯಂತೆ ನೀನು ವಿಷ್ಣು ಪರಮಾತ್ಮನನ್ನೇ ವರಿಸ್ತೀಯ, ತಥಾಸ್ತು ಅಂತಾನೆ. ಸಂತಸಗೊಂಡ ಪದ್ಮಾವತಿಗೆ ಒಂದು ಸಂದೇಹ ಬರುತ್ತೆ. ಭಗವಂತ ಎಲ್ಲ ಸರಿ, ಆದರೆ ವಿಷ್ಣುವನ್ನು ನಾನು ಗುರುತಿಸೋದು ಹೇಗೆ? ಇದಕ್ಕೆ ನಸುನಕ್ಕ ಪರಮೇಶ್ವರ, ಚಿಂತೆ ಮಾಡಬೇಡ, ನಿನಗೊಂದು ವಿಶೇಷ ವರ ಕೊಡ್ತೀನಿ. ವಿಷ್ಣುವನ್ನು ಹೊರತುಪಡಿಸಿ ಇನ್ಯಾರಾದರೂ ನಿನ್ನನ್ನು ಪಡೆಯುವ ದೃಷ್ಟಿಯಿಂದ ನೋಡಿದರೆ ಅವರು ಕೂಡಲೇ ನಿನ್ನದೇ ವಯಸ್ಸಿನ ಮಹಿಳೆಯಾಗಿ ಪರಿವರ್ತನೆ ಆಗಿಬಿಡ್ತಾರೆ. ಆದರೆ ನೀನು ಮಾತ್ರ ಈ ವಿಚಾರವನ್ನು ಯಾರಲ್ಲೂ ಹೇಳಬಾರದು ಅಂತ ಕಟ್ಟುನಿಟ್ಟಾಗಿ ಸೂಚಿಸ್ತಾನೆ. ಇದೇನು ಈ ರೀತಿ ಇದೆಯಲ್ಲ ವರ, ವಿಚಿತ್ರವಾಗಿ
ಆದರೂ ಒಂದು ರೀತಿ ಚೆನ್ನಾಗಿದೆ ಅಂದುಕೊಂಡು ಮನೆಗೆ ಹಿಂದಿರುತ್ತಾಳೆ ಪದ್ಮಾವತಿ. ಪರಮೇಶ್ವರನ ವಿಶೇಷ ಸೂಚನೆ ಅರಿತಿದ್ದ ಪದ್ಮಾವತಿ ಮನೆಗೆ ಬಂದವಳೆ ಅನುಗ್ರಹದ ಭಾಗದ ಕುರಿತಷ್ಟೇ ತಂದೆಗೆ ಹೇಳ್ತಾಳೆ. ಅಪ್ಪ, ನಿನಗೆ ಸಾಕ್ಷಾತ್ ನಾರಾಯಣನೇ ಅಳಿಯನಾಗ್ತಾನೆ, ನನಗೆ ಪರಮೇಶ್ವರನ ವರ ಲಭಿಸ್ತು ಅಂತಾಳೆ. ತಂದೆಯಾದವಳಿಗೆ ಇದಕ್ಕಿಂತ ಸೌಭಾಗ್ಯ ಏನಿದೆ? ಖುಷಿಯಲ್ಲಿ ತೇಲಿ ಹೋಗ್ತಾರೆ ಪದ್ಮಾವತಿಯ ತಂದೆ ತಾಯಿ. ನಿರೀಕ್ಷೆ ದುಪ್ಪಟ್ಟಾಗುತ್ತೆ. ಇಂದು ಬರ್ತಾನ ಶ್ರೀಮನ್ನಾರಾಯಣ, ನಾಳೆ ಬರ್ತಾನ ಅಂತ ಮನೆ ಬಾಗಿಲು ಕಾಯೋದೇ ಆಗುತ್ತೆ ಮೂರು ಜನಕ್ಕೆ. ಕೊನೆಗೆ ನಿರಾಸೆಗೊಂಡ ಪದ್ಮಾವತಿಯ ತಂದೆ ಮಗಳಿಗಾಗಿ ಸ್ವಯಂವರ ಏರ್ಪಡಿಸ್ತಾರೆ. ಸ್ವಯಂವರವಾದರೆ ಖಂಡಿತ ನಾರಾಯಣ ಬಂದೇ ಬರ್ತಾನೆ, ಎಷ್ಟೇ ಆದರೂ ದೈವ ಸಂಕಲ್ಪ ಅಲ್ವಾ ಅನ್ನೋ ನಂಬಿಕೆ ತಂದೆಯದ್ದು. ಸ್ವಯಂವರದ ದಿನ ಬಂತು. ನೂರಾರು ಪುರುಷರು ವಧು ಸಂದರ್ಶನಕ್ಕೆ ಅಂತ ಬರ್ತಾರೆ. ಆದರೆ ಸ್ವಯಂವರದಲ್ಲೂ ವಿಚಿತ್ರ ಘಟನೆ ಆಗ್ಬಿಡುತ್ತೆ. ಆಹಾ, ಎಂಥ ಸೌಂದರ್ಯವತಿ, ಇವಳನ್ನು ಕೈ ಹಿಡಿದ್ರೆ ಇನ್ನೆಂಥ ಅದೃಷ್ಟ ಅಂತ ಅಂದುಕೊಂಡ ಎಲ್ಲ ವರರು ಹೆಣ್ಣಾಗಿ ಹೋಗ್ಬಿಡ್ತಾರೆ. ಇಡೀ ನಗರ ದಿಗ್ಭ್ರಾಂತಗೊಳ್ಳುತ್ತೆ. ಪದ್ಮಾವತಿಗೆ ಪರಮೇಶ್ವರನ ವರದ ಅರಿವಿದ್ದರಿಂದ ಇದೇನು ಆಶ್ಚರ್ಯ ಅನಿಸೋದಿಲ್ಲ. ಆದರೆ ತಂದೆ ತಾಯಿಗೆ ಗಾಬರಿಯಾಗುತ್ತೆ. ಸ್ವಯಂವರ ವಿಫಲವಾಗುತ್ತೆ. ಮುಂದೆ ಈ ವರವೇ ಪದ್ಮಾವತಿಗೆ ಶಾಪನೂ ಆಗುತ್ತೆ. ಮನೆಯಿಂದ ಹೊರಬಿದ್ದಾಗ ಯಾರಾದರೂ ಈಕೆಯನ್ನು ನೋಡಿ ಆಹಾ ಎಷ್ಟು ಚೆನ್ನಾಗಿದ್ದಾಳೆ ಅಂದುಕೊಂಡು ಮೋಹಿಸಿದರೆ ಆ ಕ್ಷಣವೇ ಅವರೆಲ್ಲ ಹೆಣ್ಣಾಗಿ ಹೋಗ್ಬಿಡ್ತಿರ್ತಾರೆ. ಇದರಿಂದ ವಿಪರೀತ ಮಾನಸಿಕ ಕ್ಷೋಭೆಗಳಿಗಾದ ಪದ್ಮಾವತಿ ಮನೆಯಿಂದ ಹೊರಗೆ ಬರೋದನ್ನೇ ನಿಲ್ಲಿಸ್ಬಿಡ್ತಾಳೆ. ನನ್ನಿಂದ ಜನರಿಗೆ ತೊಂದರೆಯಾಗ್ತಾ ಇದೆಯಲ್ಲ ಅನ್ನೋದು ಪದ್ಮಾವತಿಯ ಕೊರಗ ಆಗಿಬಿಡುತ್ತೆ. ದಿನೇ ದಿನೇ ಈ ಸಮಸ್ಯೆ ಉಲ್ಬಣ ಆಗ್ತಾ ಹೋಗುತ್ತೆ. ಮಾನಸಿಕ ಕ್ಷೋಭೆ ಮಿತಿ ಮೀರಿದಾಗ ವಿಷ್ಣುವಿಗಾಗಿ ಕಾದು ಕಾದು ಬೇಸತ್ತು ಕೊನೆಗೊಂದು ದಿನ ದೇಹತ್ಯಾಗಕ್ಕೆ ಮುಂದಾಗ್ತಾಳೆ ಪದ್ಮಾವತಿ. ಇಲ್ಲಿ ಆತ್ಮಾಹುತಿಗೆ ಸಜ್ಜಾಗಿದ್ದಾಳೆ ಸಿಂಹಳದಲ್ಲಿ, ಅಲ್ಲೆಲ್ಲೋ ಹಿಮಾಲಯದ ಬಳಿ ಇದ್ದಾನೆ ಕಲ್ಕಿ. ಗೊತ್ತಾಗೋದಾದರೂ ಹೇಗೆ? ಕಥೆಯಲ್ಲಿ ತಿರುವು ಇರೋದೇ ಇಲ್ಲಿ. ಅಂದು ಪರಮೇಶ್ವರ ಒಂದು ವಿಶೇಷ ವರವಾಗಿ ಕಲ್ಕಿಗೆ ಮಾತಾಡೋ ಗಿಳಿಯನ್ನು ಕೊಟ್ಟಿರ್ತಾನಲ್ಲ, ಸರ್ವಜ್ಞ ಅಂತ ಅದರ ಹೆಸರು. ನಿನ್ನ ಅವತಾರಕ್ಕೆ ಈ ಗಿಳಿ ಒಂದು ವಿಶೇಷವಾದ ಅರ್ಥ ಕೊಡುತ್ತೆ, ಮುಂದೆ ನಿನಗೆ ಇದರ ಅರ್ಥ ಆಗುತ್ತೆ, ತೆಗೆದುಕೊಂಡು ಹೋಗು ಅಂತ ಹೇಳಿದ್ನಲ್ಲ ಪರಮೇಶ್ವರ. ಆ ಗಿಳಿಯ ಪಾತ್ರ ಈಗ ಅರಿವಾಗತ್ತೆ ನೋಡಿ. ಪದ್ಮಾವತಿ ಆತ್ಮಾಹುತಿಗೆ ಮುಂದಾದ ಆ ದುರ್ಬಲ ಕ್ಷಣದಲ್ಲಿ ಅಲ್ಲಿಗೆ ಬಂದ ಸರ್ವಜ್ಞ ಗಿಳಿ ಪದ್ಮಾವತಿಯನ್ನು ತಡೆದು ಅವಳ ಕಷ್ಟಗಳನ್ನು ಕೇಳಿ ಸಮಾಧಾನ ಮಾಡಿ ಕೊನೆಗೆ ಪದ್ಮಾವತಿಗೆ ಬೇಕಿದ್ದ ಸಂತೋಷದ ಸುದ್ದಿಯನ್ನು ಕೊಡುತ್ತೆ. ಪದ್ಮಾವತಿ, ಕೊರಗಬೇಡ, ನಿನಗೆ ಅಂತ ಭಗವಂತನ ಜನ್ಮ ಆಗಿದೆ. ಹಿಮಾಲಯದಲ್ಲಿದ್ದಾನೆ ಆ ಮಹಾಪುರುಷ. ನಿನ್ನ ಈ ವಿಚಾರವನ್ನು ನಾನವನಿಗೆ ತಿಳಿಸ್ತೀನಿ ಅಂತ ಸಂದೇಶ ಹೊತ್ತು ತೆರಳುತ್ತೆ. ಪದ್ಮಾವತಿಯ ಸಂತಸಕ್ಕೆ ಪಾರವೇ ಇಲ್ಲ. ಇತ್ತ ಸರ್ವಜ್ಞ ಗಿಳಿ ಕಲ್ಕಿಯ ಬಳಿ ಬಂದು ಎಲ್ಲವನ್ನೂ ವಿವರವಾಗಿ ಹೇಳುತ್ತೆ. ಸ್ವಾಮಿ ಸಿಂಹಳಕ್ಕೆ ಬರ್ತಾನೆ, ಪದ್ಮಾವತಿಯನ್ನು ಭೇಟಿಯಾಗ್ತಾನೆ. ಅಬ್ಬಾ, ಆ ಅಮೋಘ ಕ್ಷಣದ ವಿವರಣೆಯನ್ನು ಹೇಗೆ ಕಟ್ಟಿಕೊಟ್ಟಿವೆ ಶಾಸ್ತ್ರೋಕ್ತ ಕಥೆಗಳು, ಅದನ್ನು ನೀವು ಕೇಳಲೇಬೇಕು. ಅದನ್ನು ಹೇಳ್ತೀವಿ ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಡಂಗುರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.